ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ರೀಸೆಂಟ್ ದಿನಗಳಲ್ಲಿ ಕಳೆದ 1.5 ವರ್ಷದಲ್ಲಿ ಸುಮಾರು ಬುಲ್ ರನ್ ಆಗಿದೆ ನಮ್ಮ ಓವರಾಲ್ ಮಾರ್ಕೆಟ್ ಇರ್ಬೋದು ಅಥವಾ ಓವರಾಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇರ್ಬೋದು. ಚೆನ್ನಾಗಿ ಒಂದು ಬುಲ್ ರ್ಯಾಲಿಯನ್ನು ಕಂಡಿದೆ, ಚೆನ್ನಾಗಿ ಬೆಳೆದಿದೆ ಸ್ಟಾಕ್ ಮಾರ್ಕೆಟ್. ಇದ್ರ ಪ್ರಕಾರ ನೋಡೋದಾದರೆ FPIs ಅಂತ ಬರ್ತಾರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ. ಇವರು ಕಳೆದ ಒಂದು ಈ ವರ್ಷದ ಡೇಟಾನೇ ನೋಡೋದಾದರೆ 10 ತಿಂಗಳಲ್ಲಿ ಸುಮಾರು 7 ತಿಂಗಳು ನೆಟ್ ಬಯರ್ಸ್ ಆಗಿದ್ದಾರೆ ನಮ್ಮ ಮಾರ್ಕೆಟಲ್ಲಿ. ಹಾಗೆ ಓವರಾಲ್ ಡಿಸೆಂಬರ್ 2020 ಅಕ್ಟೋಬರ್ 2021 ಪ್ರಕಾರ ಡೇಟಾ ನೋಡಿದ್ರೆ ಸುಮಾರು 44,879 ಕೋಟಿಗಳಷ್ಟು ಶೇರ್ಸ್ನ ವರ್ತಿರ್ತಕ್ಕಂತಹ ಒಂದು ಶೇರ್ಸ್ಗಳನ್ನು ಇವರು ಬೈ ಮಾಡಿರ್ತಾರೆ. ಸೊ ಈ ಒಂದು ವಿಷಯವಾಗಿ BSE 200 ಇಂಡೆಕ್ಸಲ್ಲಿ ಬರ್ತಕ್ಕಂತಹ 5 ಮೇಜರ್ ಸ್ಟಾಕ್ಸ್ಗಳಲ್ಲಿ ಯಾವ ಒಂದು ಸ್ಟಾಕ್ಸ್ಗಳಲ್ಲಿ FPIs ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳು ಅವರ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದಾರೋ, ಶೇರನ್ನು ಇನ್ಕ್ರೀಸ್ ಮಾಡಿದಾರೋ, ಆ ಥರದ ಒಂದು ಶೇರ್ಗಳ ಇನ್ಫಾರ್ಮೇಷನನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಬೇಸಿಕಲಿ ಅಸೆಂಡಿಂಗ್ ಆರ್ಡರ್ಲಿ ಇರುತ್ತೆ, ಅಂದರೆ ಯಾವುದರಲ್ಲಿ ಅವರು ಕಡಿಮೆ ಸ್ಟೇಕ್ ಇದೆಯೋ ಅದನ್ನು ಮೊದಲನೇದಾಗಿ ಹೇಳ್ತೀನಿ, ಯಾವುದರಲ್ಲಿ ಜಾಸ್ತಿ ಸ್ಟೇಕ್ ಅವರು ತೊಗೊಂಡಿದ್ದಾರೋ ಅದನ್ನು ಲಾಸ್ಟ್ ಒಂದು ಇನ್ಫಾರ್ಮೇಷನ್ಲಿ ಕೊಡ್ತೀನಿ. ಇದು ಕಳೆದ 3 ಕ್ವಾರ್ಟರ್ಗಳು ಅಥವಾ ಒಂದು ಓವರಾಲ್ ಲಾಸ್ಟ್ 9 ಮಂತ್ಸ್ ಡೇಟಾ ಪ್ರಕಾರ ನೋಡೋದಾದರೆ ಯಾವ ಒಂದು ಸ್ಟಾಕ್ಸ್ಗಳಲ್ಲಿ ಜಾಸ್ತಿ ಸ್ಟೇಕ್ಗಳನ್ನು ಅವರು ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋ ಒಂದು ವಿಷಯವಾಗಿ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಮುಂದುವರೆಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಹಾಗೆ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸು ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದರೆ. ನಮ್ಮ ಲಿಸ್ಟಲ್ಲಿ ಇರತಕ್ಕಂಥ ಮೊದಲನೇ ಕಂಪನಿ ಬಂದು SBI ಕಾರ್ಡ್ಸ್. ಈ ಕಂಪನಿಯಲ್ಲಿ FPIs ಸುಮಾರು ಡಿಸೆಂಬರ್ 2020 5.8%ನಷ್ಟು ಸ್ಟೇಕ್ ಇತ್ತು FPIsದು. ಇದು ಇವತ್ತಿನ ಮಟ್ಟಿಗೆ September 2021 ಪ್ರಕಾರ ನೋಡೋದಾದರೆ ಸುಮಾರು 13.1%ನಷ್ಟು ಇನ್ಕ್ರೀಸ್ ಆಗಿರುತ್ತೆ. ಸೊ ಇದರಲ್ಲಿ PE ರೇಷಿಯೋ ಬಂದು ಈ ಕಂಪನಿದು 98.17 ಆಗಿದ್ರೆ ಡೆಟ್ ಟು ಇಕ್ವಿಟಿ ರೇಷಿಯೋ 0.12 ಆಗಿರುತ್ತೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 16.92% ಆಗಿದ್ರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 10.59% ಆಗಿರುತ್ತೆ. ಓವರ್ಆಲ್ ಕಳೆದ 5 ವರ್ಷದಲ್ಲಿ ಕಂಪನಿ 31.2% ಸೇಲ್ಸ್ ಗ್ರೋತ್ ಕಂಡಿದ್ರೆ ಕಳೆದ 1 ವರ್ಷದಲ್ಲಿ ಸುಮಾರು 33.72% ಶೇರ್ ಪ್ರೈಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ. ಹಾಗೆ IPO ಇದರದು March 2020 ಬಂದಿರತಕ್ಕಂಥದ್ದಾಗಿತ್ತು. IPO ಪ್ರೈಸ್ ಇಂದ ಸುಮಾರು 42.11% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಎರಡನೇ ಕಂಪನಿ ಬಂದು MRF ಲಿಮಿಟೆಡ್, ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಕಂಪನಿ. ಸೊ ಈ ಕಂಪನಿಯಲ್ಲಿ FPI ಸ್ಟೇಕ್ಸ್ ಅಂತ ನೋಡೋದಾದ್ರೆ December 2020 12.7% ಸ್ಟೇಕ್, ಇವತ್ತಿನ ಮಟ್ಟಿಗೆ September 2021 ಪ್ರಕಾರ 14.8% ಆಗಿರುತ್ತೆ. PE ರೇಷಿಯೋ ಈ ಕಂಪನಿದು 27.45, ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ 0.17, ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 9.99% ಇರುತ್ತೆ ಈ ಕಂಪನಿದು. ಇವತ್ತಿನ ಮಟ್ಟಿಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 7.92%. ಹಾಗೆ ಕಳೆದ 5 ವರ್ಷದಲ್ಲಿ ಕಂಪನಿಯ ಸೇಲ್ಸ್ ನೆಗೆಟಿವ್ ಅಲ್ಲಿರುತ್ತೆ, 4.34 ಮೈನಸ್ ಅಲ್ಲಿರ್ತಕ್ಕಂತಹ ಒಂದು ಸೇಲ್ಸ್ ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ, ನೆಗೆಟಿವ್ ಗ್ರೋತ್ ಅನ್ನ. ಹಾಗೆ ಕಳೆದ 1 ವರ್ಷದಲ್ಲಿ ಕಂಪನಿ ಹೂಡಿಕೆದಾರರಿಗೆ 13.96% ರಿಟರ್ನ್ ತಂದುಕೊಟ್ಟಿದ್ರೆ ಕಳೆದ 5 ವರ್ಷದಲ್ಲಿ ಹೂಡಿಕೆದಾರರಿಗೆ 8.25% ಕಂಪೌಂಡೆಡ್ ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಬರ್ತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಲೈಫ್ ಇನ್ಸೂರೆನ್ಸ್ ಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ HDFC Life Insurance Limited ಅಂತ ಹೇಳ್ಕೊಂಡು FPI ಸ್ಟೇಕ್ಸ್ ಈ ಕಂಪನಿಯಲ್ಲಿ 24.9% ಇತ್ತು December 2020. ಈವಾಗ ನೋಡೋದಾದ್ರೆ September 2021 ಪ್ರಕಾರ 30.1% ಆಗಿರುತ್ತೆ. ಸೊ ಓವರ್ಆಲ್ ಈ ಕಂಪನಿಯ PE ರೇಷಿಯೋ ಬಂದು 126.8 ಆಗಿದ್ರೆ ಡೆಟ್ ಟು ಇಕ್ವಿಟಿ ರೇಷಿಯೋ ಬಂದು 0.07, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಡೆಟ್ ಇದೆ ಅಂತ ಹೇಳ್ಬೋದು ಕಂಪನಿಯಲ್ಲಿ. ರಿಟರ್ನ್ ಆನ್ ಇಕ್ವಿಟಿ ಕಂಪನಿ 15.37% ಆಗಿದ್ರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 1.66% ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ ಕಂಪನಿಯ ಸೇಲ್ಸ್ ಏನಿದೆಯೋ ಆಲ್ಮೋಸ್ಟ್ 31.57% ಗ್ರೋತ್ ಅನ್ನು ಕಂಡಿರುತ್ತೆ ಕಂಪೌಂಡೆಡ್ ಮ್ಯಾನರ್ ಅಲ್ಲಿ. ಹಾಗೆ ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 33.73% ರಿಟರ್ನ್ ಅನ್ನು ತಂದುಕೊಟ್ಟಿರುತ್ತೆ ಈ ಕಂಪನಿ. IPO ಈ ಕಂಪನಿ ಲಾಂಚ್ ಆಗಿದ್ದು 2017 ನವೆಂಬರ್ ಅಲ್ಲಿ. ಅವಾಗಿಂದ ಇವತ್ತಿನವರೆಗೂ ನೋಡೋದಾದ್ರೆ ಈ ಕಂಪನಿ 142% ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟಲ್ಲಿ ಇರತಕ್ಕಂತಹ ನೆಕ್ಸ್ಟ್ 4ನೇ ಕಂಪನಿ ಬಂದು ಪಿರಾಮಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಈ ಕಂಪನಿ ಇವತ್ತಿನ ಮಟ್ಟಿಗೆ ಫಿನಾನ್ಷಿಯಲ್ ಹಾಗೆ ಫಾರ್ಮಸ್ಯುಟಿಕಲ್ ಒಂದು ಇಂಡಸ್ಟ್ರಿ ರಿಲೇಟೆಡ್ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಈ ಕಂಪನಿಯಲ್ಲಿ FPI ಸ್ಟೇಕ್ 28.6% ಆಗಿತ್ತು December 2020. ಇವತ್ತಿನ ಮಟ್ಟಿಗೆ September 2021 ಪ್ರಕಾರ 35%ಗೆ ಇದು ಇನ್ಕ್ರೀಸ್ ಆಗಿರುತ್ತೆ. ಹಾಗೆ ಈ ಕಂಪನಿಯ PE ರೇಷಿಯೋ ಬಂದು 50.55, ಡೆಟ್ ಟು ಇಕ್ವಿಟಿ ರೇಷಿಯೋ 1.22 ಆಗಿರುತ್ತೆ, ರಿಟರ್ನ್ ಆನ್ ಇಕ್ವಿಟಿ 4.15%, ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 10.57% ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ ಕಂಪನಿ 15.1% ಸೇಲ್ಸ್ ಗ್ರೋತ್ ಅನ್ನು ಕಂಡಿದ್ರೆ ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 102.7% ರಿಟರ್ನ್ ಅನ್ನು ಈ ಕಂಪನಿ ತಂದುಕೊಟ್ಟಿರುತ್ತೆ. ಹಾಗೆ ಕಳೆದ 5 ವರ್ಷದ ಪ್ರಕಾರ ಓವರ್ಆಲ್ ನೋಡೋದಾದ್ರೆ 13.63% ಕಂಪೌಂಡೆಡ್ ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಕೊನೆಯ ಕಂಪನಿ 5ನೇ ಕಂಪನಿ ಬಂದು ಲೈಟಿಂಗ್ಸ್ ಆಗಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಕ್ರಾಂಪ್ಟನ್ ಗ್ರೂವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರ ಎಲೆಕ್ಟ್ರಿಕಲ್
ರಿಲೇಟೆಡ್ ಕಂಪನಿ ಆಗಿರುತ್ತೆ. ಈ ಕಂಪನಿಯಲ್ಲಿ ಎಫ್ ಇ ಐ ಸ್ಟೇಕ್ ಡಿಸೆಂಬರ್ 2021 34.3% ಆಗಿತ್ತು, ಇವತ್ತಿನ ಮಟ್ಟಿಗೆ ಸೆಪ್ಟೆಂಬರ್ 2021 ಇದು 41.5% ಇನ್ಕ್ರೀಸ್ ಆಗಿರುತ್ತೆ. ಹಾಗೆ ಪಿ ರೇಷಿಯೋ ಬಂದು 43.91 ಆಗಿದ್ದರೆ ಡೆಟ್ ಟು ಇಕ್ವಿಟಿ ರೇಷಿಯೋ ಕಂಪನಿದು 0.17 ಆಗಿರುತ್ತೆ. ಇಲ್ಲೂ ಕೂಡ ನೆಗ್ಲಿಜಿಬಲ್ ಲೋನ್ ಇದೆ ಅಂತ ನಾವು ಹೇಳ್ಬೋದು. ಕಂಪನಿಯಲ್ಲಿ ರಿಟರ್ನ್ ಆನ್ ಇಕ್ವಿಟಿ 35.71% ಆಗಿದ್ದರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 12.73% ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ ಕಂಪನಿ 21.64% ಕಂಪೌಂಡೆಡ್ ಗ್ರೋತ್ ಅನ್ನು ಸೇಲ್ಸ್ ಅಲ್ಲಿ ಕಂಡಿದ್ರೆ, ಕಳೆದ 1 ವರ್ಷದಲ್ಲಿ 55.25% ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ 23.53% ಕಂಪೌಂಡೆಡ್ ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ವೆಲ್, ಈ ಎಫ್ಇಐಸ್ಗಳು ಓವರ್ಆಲ್ ಒಂದು ಲಾಸ್ಟ್ ರೀಸೆಂಟ್ ದಿನಗಳಲ್ಲಿ ಅವರ ಸ್ಟೇಕ್ ಅನ್ನು ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಮೇಜರ್ 5 ಸ್ಟಾಕ್ಸ್ಗಳನ್ನು ನಾವು ರಿಪ್ರೆಸೆಂಟ್ ಮಾಡಿದ್ದೀವಿ. ಈ ಕಂಪ್ಲೀಟ್ ಡೇಟಾವನ್ನು ಎಲ್ಲ ಸ್ಟಾಕ್ಸ್ಗಳ ಡೀಟೇಲ್ಸ್ ಅನ್ನು ನಾವು ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ವೆಲ್, ಇಲ್ಲಿವರೆಗೂ ಸುಮಾರು ವಿಷಯಗಳು ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ನಾವು ರೀಸೆಂಟ್ ಆಗಿ ಟೆಲಿಗ್ರಾಮ್ ಚಾನಲ್ನ ಓಪನ್ ಮಾಡಿದ್ದೀವಿ. ಸೋ ದಟ್ ಏನಪ್ಪಾ ಅಂದರೆ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ಅನ್ನು ಇಮಿಡಿಯೇಟ್ ಆಗಿ ನಿಮ್ಮವರೆಗೂ ತಲುಪಿಸಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು, ಇನ್ ಕೇಸ್ ನೀವು ಆ ಒಂದು ಚಾನಲ್ ಇಲ್ಲ ಅಂತಂದ್ರೆ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರೇಸ್. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನು ಮತ್ತೆ ಫ್ಯೂಚರ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ ಅಪ್ಡೇಟ್ಸ್ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.